ಕೀಲಾಗಾಣೆ ಗ್ರಾಮದಲ್ಲಿ ಈ ಮೊಹರಂ ಹಬ್ಬ ಸುಮಾರು ವರ್ಷಗಳಿಂದ ಹಲವಾರು ವರ್ಷಗಳಿಂದ ನಮ್ಮ ಪವಿತ್ರವಾದ ಇಡೀ ಕರ್ನಾಟಕದಲ್ಲೇ ನಂಬರ್ ಒನ್ ಕೀಲಾಗಾಣೆಯಲ್ಲಿ ಬಾಬಾಯ್ ಹಬ್ಬ ಮೊಹರಂ ಹಬ್ಬ. ಅದರಿಂದ ನಾವು ಎಲ್ಲ ಸುಮಾರು ವರ್ಷಗಳಿಂದ ಹಳೆ ಕಾಲದಿಂದ ನಾವು ಚಿಕ್ಕ ಹುಡುಗರಿನಿಂದ ಕೂಡ ಸುಮಾರು ಸುತ್ತಮುತ್ತ ಹಳ್ಳಿಗಳಿಂದ ಕೂಡ ಈ ಹಬ್ಬಕ್ಕೆ ಬರ್ತಾ ಇದ್ದಾರೆ. ಜಾತಿ ಭೇದ ಭಾವನೆ ಇಲ್ಲದೆ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಒಗ್ಗಟ್ಟಾಗಿ ಇಷ್ಟೊಂದು ಪವಿತ್ರವಾದಂತ ಹಬ್ಬ, ಅದರಲ್ಲಿ ಈ ಬಾಬಯ್ಯ ಅಂದ್ರೆ ಎಲ್ಲ ಅರಿಕೆ ಮಾಡ್ಕೊಂಡಿರ್ತಾರೆ ಗ್ರಾಮದಲ್ಲಿ. ಎಲ್ಲ ಮೆರವಣಿಗೆ ಮಾಡುವಾಗ ಏಳನೇ ದಿನ ಮೆರವಣೆ, ಎಂಟನೇ ದಿನ ಮೆರವಣೆ, ಇನ್ನೊಂದು ದಿನ ಸರ್ಗಸ್ತು ಅಂತ ಹೇಳ್ಬಿಟ್ಟು ಇವತ್ತು ಜಲ್ದಿ ಆ ಇಂಥ ವೇಡಿಕೆಗಳು ಮಾಡ್ಕೊಂಡು ಬಂದಿರತಕ್ಕಂತ ಬಾಬಾಯ್ ಹಬ್ಬ. ಇಲ್ಲಿ ಆ ದೇವರುಗಳು ಎಲ್ಲರಿಗೂ ಆ ಅರಿಕೆ ಮಾಡಿಕೊಂಡು ಆ ಕೋರಿಕೆಗಳನ್ನ ತೀರ್ಸ್ತಕ್ಕಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಜಾಗನೇ ಇರುವುದಿಲ್ಲ, ಪ್ರತಿಯೊಬ್ಬರು ಆ ಬಾಬಾಯಿನ ಕೇಳ್ಕೊಳ್ಳೋದು ಇದೇ ಸರಿ ಹೋಗುತ್ತೆ. ಏನು ಎಂಟನೇ ದಿನ ಮೆರವಣೆ, ಏಳನೇ ದಿನ ಮೆರವಣೆ, ಇವತ್ತಿನ ದಿನ ಕೂಡ ಇಷ್ಟೊಂದು ಅದ್ಭುತವಾಗಿ ಪವಿತ್ರವಾದಂತ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಬಾಬಾಯಿ ಮೊಹರಂ ಹಬ್ಬ ಕೀಲಾಗಾಣಿ ಗ್ರಾಮದಲ್ಲಿ. ನಾವು ಈ ಜಾತಿ ಭೇದ ಯಾರು ಇಲ್ಲ, ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಆಡಿಕೊಂಡು ಆಟ ಆಡಿಕೊಂಡು ವಿಜೃಂಭಣೆಯಿಂದ ಮಾಡ್ತಾರೆ. ಅದಕ್ಕೆ ನಾವು ಎಲ್ಲರೂ ಕೂಡ ಸಂತೋಷವಾಗಿ ಇರಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಬಾಬಾಯ ಹಬ್ಬಗಳು ಏನು ಅಗಿನಗುಂಡ, ಅಗಿನಗುಂಡ ಅಂದ್ರೆ ಏನು ಅಷ್ಟೊಂದು ಅಗಿನಗುಂಡ ನಾನು ಎಲ್ಲಿ ನೋಡಿಲ್ಲ. ಆ ಅಗಿನಗುಂಡದಲ್ಲಿ ದೇವರುಗಳು ಇಳಿದಾರಂದ್ರೆ ಇದು ಪವಿತ್ರವಾದಂತ. ಆಮೇಲೆ ಎಲ್ಲ ಊರಿನಲ್ಲಿರ್ತಕ್ಕಂಥವ್ರು ಕೂಡ ಎಲ್ಲ ಜನಗಳು ದೇವರು ಆಶೀರ್ವಾದ ದೇವರು ಹೇಳ್ಬಿಟ್ರೆ ಎಲ್ಲರೂ ಇಳಿದು ಬಿಡ್ತಾರೆ, ಎಲ್ಲ ಅಗಿನಗುಂಡದಲ್ಲಿ ಇಳಿತಾರೆ. ಇದೊಂದು ಪವಿತ್ರವಾದಂಥ ಹಬ್ಬ, ಇದೊಂದು ಸತ್ಯ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಸುಮಾರು ಹಳ್ಳಿಗಳಿಂದ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಿಂದ ಕೂಡ ಬರ್ತಾರೆ ಈ ಹಬ್ಬಕ್ಕೆ. ನಾವು ಸಂತೋಷವಾಗಿ ಇದ್ದೀವಿ, ಯಾವುದೇ ಗಲಾಟೆ ಭೇದ ಭಾವನೆ ಇಲ್ಲದಿರ ಈ ಹಬ್ಬ ಮಾಡೋದು, ಎಲ್ಲರೂ ಒಗ್ಗಟ್ಟಾಗಿ ಮಾಡತಕ್ಕಂಥ ಹಬ್ಬ. ನಮಗೆ ಇಷ್ಟೊಂದು ಈ ಅಗಿನಗುಂಡ ಊರಿನಲ್ಲಿ ಒಂದು ವರ್ಷಕ್ಕೊಂದ್ಸಲಿ ಅಗಿನಗುಂಡ ಆಗಿದ್ರೆ ನಮ್ಮ ಗ್ರಾಮಕ್ಕೆ ಒಳ್ಳೆಯದು, ನಮ್ಮ ಗ್ರಾಮಕ್ಕೆ ಒಳ್ಳೆಯದು ಅಗಿನಗುಂಡ. ಪ್ರತಿಯೊಂದು ಊರಿನಲ್ಲಿ ಕೂಡ ಎಲ್ಲ ಕೋರಿಗಳು ನೆರವೇರ್ತಕ್ಕಂಥ ನಮ್ಮ ಬಾಬಾಯ್ಯ ಸ್ವಾಮಿಯವರು ತುಂಬ ಸಂತೋಷವಾಗಿ ನಮಗೆಲ್ಲ ಏನು ಅಷ್ಟೊಂದು ಖುಷಿಯಾಗಿದೆ, ಸಂತೋಷವಾಗಿದೆ. ಈ ಮಾತು ಹೇಳ್ತಾ ನಾನು ನಿಮ್ಮ ಎಸ್ ಪಿ ಚಾನಲ್ನವ್ರಿಗೆ ನಮಸ್ಕಾರ ಮಾಡ್ತಾ ವಂದನೆಗಳನ್ನ ಮಾಡ್ತಾ ನಮ್ಮ ಬಾಬಾಯ್ಯ ಹಬ್ಬ ಅವ್ರಿಗೆ ಹಬ್ಬ ಸ್ವಾಮಿಯವ್ರಿಗೆ ನಮಸ್ಕಾರ ಮಾಡ್ತಾ ನಾನು ಮುಗಿಸ್ತಾ ಇದ್ದೀನಿ.